ಜೀರೋ ಓವರ್ ಲಿ ಕೊಟ್ಟಂತ ಸಬ್ಜೆಕ್ಟ್ ಏನಿದೆ ಅವಳಿ ಎಲ್ಲಲ್ಲಿ ಶುರು ಆಗಿದೆ ಹೇಳಿ ಎಲ್ಲರೂ. ನಮ್ಮ ಆಲ್ಮೋಸ್ಟ್ ಕೊಡಗಿನಲ್ಲಿ ನಿರಂತರವಾಗಿ ದಿವಸ ಕೂಡ ಸಾಯುವಂತ ಪರಿಸ್ಥಿತಿ ಕೂಡ ಆಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಒಂದು ಈಗಾಗಲೇ ಟ್ರೆಂಚ್ ಅನ್ನ ತೆಗೆಯುವಂತ ವ್ಯವಸ್ಥೆ ಮಾಡ್ತಾರೆ. ಅದೇನಾಗ್ತದೆ ಅಂತಂದ್ರೆ ಒಂದು 6 ತಿಂಗಳು ಕಳೆದ ಮೇಲೆ ಅದು ಮುಚ್ಚಿಬಿಡ್ತಾರೆ ಅದ್ರ ಟ್ರೆಂಚ್ ಅನ್ನ. ಆಗಾಗ ರಿಪೇರಿ ಮಾಡುವಂತ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ರೈಲ್ವೆ ಕಂಬಿನ ಹಾಕುವಂತ ಕೆಲಸ ಕೂಡ ಮಾಡಬೇಕು. ಅದರ ಜೊತೆಗೆ ಆನೆ ಯಾಕೆ ಊರಿಗೆ ಬರುತ್ತೆ ಅಂತ ಚಿಂತನೆಯನ್ನು ಮಾಡಬೇಕು. ಇವತ್ತು ಆನೆಗೆ ಮೇವು ಇಲ್ಲ, ಕಾಡಿನಲ್ಲಿ ಮೇವು ಇಲ್ಲ. ಆ ಚೀಕ್ ಮರ ಮ್ಯಾಂಜಿಯಂ ಟ್ರೀಯಿಂದಾಗಿ ಕಾಡಾನೆಗೆ ಹಾರ ಇಲ್ಲದಂತ ಪರಿಸ್ಥಿತಿಯಲ್ಲಿ, ಮೇವು ಇಲ್ಲದಂತ ಪರಿಸ್ಥಿತಿಯಲ್ಲಿ, ಕುಡಿಯಕ್ಕೆ ನೀರಿಲ್ಲದ ಪರಿಸ್ಥಿತಿಯಲ್ಲಿ ಇವತ್ತು ಕಾಫಿ ಎಸ್ಟೇಟ್ ಅಲ್ಲೇ ಬಂದು ಅದಕ್ಕೆ ಹಾರ ಸಿಗುವಂಥದ್ದು. ಹತ್ತಿ ಹಣ್ಣು ಇರ್ಬೋದು, ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು. ಹಾಗಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಸ್ವಲ್ಪ ಟೀಕ್ ಮರವನ್ನು ತೆಗೆದು ಅಲ್ಲಲ್ಲಿ ಕೆರೆಗಳನ್ನು ತೋಡಿ, ಅಲ್ಲಿ ಸಚಿವರು ಹೊಂದಬಹುದು, ಹತ್ತಿ ಇರ್ಬೋದು, ಮಾವು ಇರ್ಬೋದು, ಹಲಸು ಇರ್ಬೋದು, ನೆಟ್ಟಾಗ ಅದಕ್ಕೆ ಮೇವು ಸಿಕ್ಕಿದಾಗ ಆನೆಗಳು ಪರಿಹಾರ ಯಾವಾಗ ಹೇಳ್ತಾರೆ? ಅವ್ರಿಗೆ ಉತ್ತರ ಕೇಳೋಣ, ಆಮೇಲೆ ಮಾತಾಡೋಣ. ಉತ್ತರ ಏನು ಪರಿಹಾರನೂ ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಪರಿಹಾರ ನೀವು 1 ನಿಮಿಷ ಈಗ ಬಾಲಕೃಷ್ಣ ಶ್ರೀನಿವಾಸ್ ಗೌಡರು ಉತ್ತರ ಒಂದ್ಸಲ ಏನು ಅಂತ ಹೇಳಲಿಲ್ಲ. ಆಮೇಲೆ ಮಾತಾಡೋಣ. ಉತ್ತರ ಹೇಳಿ, ಉತ್ತರ ಹೇಳ್ತಾರೆ, ಕುತ್ಕೊಳ್ರಿ. ಕುಮಾರಸ್ವಾಮಿ ಅವರು ದಯವಿಟ್ಟು ಉತ್ತರ ಹೇಳ್ತಾರೆ ಕೇಳ್ರಿ. ಶ್ರೀನಿವಾಸ್ ಗೌಡರು ಆಮೇಲೆ ಕೇಳೋಣ, ಬೇಕಿದ್ರೆ ಬೇರೆ ಏನಾದ್ರು ಇದ್ರೆ ಕೇಳ್ತೀನಿ. ಬಂಗಾರಪೇಟೆ ತಾಲೂಕಲ್ಲಿ ಇಬ್ಬರು ಸತ್ತೋಗಿದ್ದಾರೆ. ಈಗ ಆಯ್ತು, ತುಳಿದು ಈಗ ಕೇಳೋಣ ಅವ್ರಿಗೆ. ಇದಿಲ್ಲ ಆನಂದ್ ಸಿಂಗ್ ಅವರು ಸಚಿವರು ಹೇಳ್ತಾರೆ, ಕೇಳೋಣ ತಡ್ರಿ. ಈಗ ಸುವರ್ಣವೇಳೆಯಲ್ಲಿ ಹಿರಿಯರಾದಂತ ಎ.ಟಿ. ರಾಮಸ್ವಾಮಿ ಸದಸ್ಯರು ಬಹಳ ಗಂಭೀರವಾದ ಈ ಅರಣ್ಯ ಇಲಾಖೆಗೆ ಅವರು ಪ್ರಶ್ನೆ ಹಾಕಿರೋದು ಖಂಡಿತವಾಗ್ಲೂ ಇದು ಗಂಭೀರವಾಗಿ ನಾವು ತಗೋಬೇಕಾಗುತ್ತೆ. ಯಾಕಂದ್ರೆ ಇದು ಇವತ್ತಿಂದ ನಡೀತಾ ಇರುವಂತ ಒಂದು ದಾಳಿಗಳಲ್ಲ, ಸುಮಾರು ವರ್ಷದಿಂದ ಈ ಆನೆ ದಾಳಿ ನಡೀತಾ ಇದೆ. ಆದರೆ ನಾವು ವ್ಯತ್ಯಾಸ ನೋಡಿದಾಗ 17, 18, 19, 20 ಇದರಲ್ಲಿ ನೋಡಿದಾಗ ಆನೆ ದಾಳಿಗಳು ಕಡಿಮೆ ಆಗಿದೆ. ಹಾಗಾಗಿ ಅವ್ರೇನು ಹೇಳ್ತಾ ಇದ್ದಾರೆ, ಇವತ್ತು ಈ ರೈಲ್ವೆ ಹಳಿಯಿಂದ ಬ್ಯಾರಿಕೇಡ್ ಮಾಡೋದ್ರಿಂದ ಅದು ಶಾಶ್ವತವಾದಂಥದ್ದು ಅಲ್ಲ, ಆಮೇಲೆ ಟ್ರಂಚ್ ಹೊಡೆಯೋದು ಶಾಶ್ವತವಾದಂಥದ್ದು ಅಲ್ಲ. ಈಗ ನಾವು ನಿಜ ಒಪ್ಕೋಬೇಕಾಗುತ್ತೆ ಅಂದರೆ ಕಾಡಲ್ಲಿ ಆನೆಗಳಿಗೆ ಸರಿಯಾದ ರೀತಿಯ ಆಹಾರ ಇಲ್ಲ, ಮೇವಿಲ್ಲ. ಅದು ಪ್ರಕೃತಿಯ ಒಂದು, ಈ ಮಳೆ ಇಲ್ಲಿರೋದ್ರಿಂದ ಈ ರೀತಿ ಕಾಡಿನಲ್ಲಿ ಈ ಸಮಸ್ಯೆ ಉದ್ಭವ ಆಗಿದೆ. ಆದ್ರೂ ಆ ಕಾಡಾನೆಗಳಿಗೆ ಸರಿಯಾದ ಒಂದು ಮೇವು ಸಿಗೋ ರೀತಿಯಲ್ಲಿ ಈಗಾಗಲೇ ಇಲಾಖೆ ಕೆಲಸ ಮಾಡ್ತಾ ಬಂದಿದೆ. ಆದರೆ ಅಷ್ಟು ಯಶಸ್ಸು ಆಗಿಲ್ಲ ಆ ಇಲಾಖೆನಲ್ಲಿ. ಆದ್ರೂ ತಾವು ಹಿರಿಯರಿದ್ದೀರಿ, ಇಲ್ಲಿ ಅನೇಕ ಭಾಗದಲ್ಲಿ ಆಗಿರ್ತಕ್ಕಂಥ ಆನೆ ದಾಳಿ ಪ್ರಕಾರ ಜನರಿಗೆ ಪರಿಹಾರನೂ ಸಿಗ್ತಾ ಇದೆ. ಅದು ಶಾಶ್ವತವಾದಂಥ ಪರಿಹಾರ ಅಲ್ಲ. ಆದರೆ ಮೊದಲು 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು, ಮತ್ತೆ 7.5 ಲಕ್ಷ ಆಗಿದೆ. ಬೆಳೆ ಪರಿಹಾರನೂ ಈ ಬೆಳೆ ಪರಿಹಾರನೂ ಕೊಡ್ತಾ ಇದ್ದಾರೆ, ಇನ್ನೂ ಬಾಕಿ ಇದೆ, ಬಾಕಿ ಇದೆ. ಈ ಬಜೆಟ್ನಲ್ಲಿ ಸುಮಾರು 1-3 ಕೋಟಿ ಬಾಕಿ ಇದೆ, ಖಂಡಿತ ನನ್ನ ಗಮನಕ್ಕೂ ಬಂದಿದೆ. ಆದಷ್ಟು ಬೇಗ ಅದನ್ನು ನಾವು ಸರಿಪಡಿಸಿ ಬೆಳೆ ಪರಿಹಾರ ಕೊಡುವಂಥ ಕೆಲಸನು ಈಗ 7.5 ಲಕ್ಷ ಕೊಡ್ತಾ ಇದ್ದಾರೆ. ಹಾಂ, ಮೊನ್ನೆ ಮೀಟಿಂಗಲ್ಲಿನೂ ಅದು 10 ಲಕ್ಷ ರೂಪಾಯಿ ಆಗಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಗಮನದಲ್ಲಿನೂ ಇದೆ. ಅದು FD ಹೋಗಿರೋದ್ರಿಂದ ಆದಷ್ಟು ಬೇಗ ಅದು ಸೂಚನೆ ಬಂದ ತಕ್ಷಣ ಪ್ರಾಣಹಾನಿಗೆ 10 ಲಕ್ಷ ಕೊಡಬೇಕು. ಬೆಳೆ ಪರಿಹಾರ ಬೇಕು ಬಿಡಿ. ಅದರ ಜೊತೆಗೆ ಅಧ್ಯಕ್ಷ ಆ ಒಂದು ಪರಿವಾರಕ್ಕೆ ಸುಮಾರು 2000 ರೂಪಾಯಿ 5 ವರ್ಷದಂತೆ ಅವರಿಗೆ ಕೊಡಬೇಕು ಅಂಥೇಳಿ ಅದು ತೀರ್ಮಾನ ಆಗಿದೆ. ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅಂಥೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ನಾವು ವ್ಯತ್ಯಾಸ ನೋಡಿದಾಗ ಬೇರೆ ಬೇರೆ ಕಡೆಗೆ ಭಾಳ ಹೆಚ್ಚಿಗೆ ಇದೆ. ಯಾಕಂದರೆ ಈ 2000ಕ್ಕಿಂತ ಒಂದು 5000 ರೂಪಾಯಿ ಮಾಡಬೇಕು ಅಂಥೇಳಿ ಚಿಂತನೆ ಮಾಡ್ತಾ ಇದ್ದೀವಿ, ಅದು 5 ವರ್ಷದವರೆಗೆ. ಆಮೇಲೆ ಈ ಬೆಳೆ ಪರಿಹಾರಕ್ಕೆ ಏನು ತಾವೆಲ್ಲ ಸೂಚನೆ ಕೊಟ್ಟಿದ್ರಿ, ಖಂಡಿತವಾಗ್ಲೂ ನಾವು ಅದರ ಮೇಲೆ ಕ್ರಮ ತಗೊಳ್ತೀವಿ. ಅಂಥ ರೀತಿ ಆ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಶಾಸಕರು, ಶಾಸಕ ಮಿತ್ರರು ಸಲಹೆ ಕೊಟ್ಟರೆ ಅದಕ್ಕೆ ಒಂದು ಶಾಶ್ವತವಾದಂತ ಪರಿಹಾರ. ಯಾಕಂದ್ರೆ ಈಗ ನಾವಿಲ್ಲಿ ಅಧ್ಯಕ್ಷರೇ, ನಾವು ಬರೇ ಚರ್ಚೆ ಮಾಡೋದ್ರಿಂದ ಈ ಒಂದು ಪರಿಹಾರಕ್ಕೆ ಶಾಶ್ವತವಾದಂತ
ಇದು ಸಿಗಲ್ಲ, ತಾವು ಸಲಹೆ ಕೊಟ್ಟರೆ. ನಾನು ಒಂದು ಸಭೆ ನಾನು ಮಾಡಬೇಕು ಅಂತ ಹೇಳಿದ್ದೀನಿ ಖಂಡಿತವಾಗ್ಲೂ ಎಲ್ಲ, ಯಾಕಂದ್ರೆ ಇಲಾಖೆ ವತಿಯಿಂದ ಏನೇನ್ ಕೆಲಸ ನಡೀತಾ ಇದೆ ಅನ್ನೋದನ್ನು ಎಲ್ಲಾ ಸದಸ್ಯರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಬರೇ ಪ್ರಶ್ನೆ ಮುಖಾಂತರ ಒಂದೇ ಒಂದು ಸಮಸ್ಯೆ ಬಗ್ಗೆ ನಮ್ಗೆ ಉತ್ತರ ಸಿಗುತ್ತೆ ವಿನಃ, ಆದ್ರೆ ಈ ಇಲಾಖೆ ಏನೇನ್ ಕೆಲಸ ಮಾಡ್ತಾ ಇದೆ, ಏನ್ ಪರಿಣಾಮಕಾರವಾದಂತ ಕೆಲಸ ಮಾಡಬೇಕು ಅನ್ನೋ ಸಲಹೆನು ತಮ್ಮಿಂದ. ಸಭೆ ಕರೀರಿ, ಸಭೆ ಕರೆದಾಗ ಉಳಿದ ಇವರು ತಗೋಬಹುದು. ಸಿದ್ದು ಸೌದಿ ಇಲ್ಲ, ಈಗ ಸಿದ್ದು ಸೌದಿ